ಆನೆಯಲ್ಲಿ ಮೂರು ಹೊಸ ಆನೆ ಇದೆ ಆ್ಯಂಡ್ ಎರಡು ಹಳೆ ಆನೆ ಯಾರು ದಸರಾದಲ್ಲಿ ಮೊದಲೇ ಪಾರ್ಟಿಸಿಪೇಟ್ ಮಾಡಿದರು ಸೊ ಮೂರು ಹೊಸ ಆನೆ ಇದ್ರೆ ತೊ ಸೊ ದಟ್ಸ್ ವೈ ನಾಳೆ ಅಥವಾ ನಾಡಿದ್ದು ತನಕ ವಿ ವಿಲ್ ರೋಮ್ ದೆಮ್ ಅರೌಂಡ್ ದ ಪ್ಯಾಲೇಸ್ ಓನ್ಲಿ ಆಮೇಲೆ ತಾಲೀಮ್ಗೆ ಸೇರಿಸ್ತೀವಿ ನಮ್ಮ ಜೊತೆಗೆ ವೆಟ್ನರಿ ಡಾಕ್ಟರ್ ಮುಜೀಬ್ ಇದ್ದಾರೆ ಅವರ ಪ್ರಿಸ್ಕ್ರೈಬ್ಡ್ ರಾಷನ್ ಪ್ರಕಾರ ಅವರಿಗೆ ಇವತ್ತು ನಾರ್ಮಲ್ ಬ್ರಾಂಚ್ ಆರ್ಡರ್ ಎಲ್ಲ ಕೊಡ್ತೀವಿ ನಾಳೆಯಿಂದ ಬಹುಶಃ ನಾವು ಸ್ಪೆಷಲ್ ರಾಷನ್ ಬೇಸ್ಡ್ ಆನ್ ಫೀಡ್ಬ್ಯಾಕ್ ವಿ ವಿಲ್ ಸ್ಟಾರ್ಟ್ ಆ್ಯಂಡ್ ಇದರಲ್ಲಿ ರೇಂಜಿಂಗ್ ಫ್ರಮ್ 21 ಇಯರ್ ಟು 52 ಇಯರ್ಸ್ ತನಕ ಏಜ್ ತನಕ ಆನೆ ಇದೆ ಸೊ ದ್ಯಾಟ್ಸ್ ಹೌ ನಮ್ಮದು ಟೀಮ್ ಕಂಪ್ಲೀಟ್ ಆಗಿದೆ ಪ್ರೊಸೆಷನ್ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಫಾರ್ ದೆಮ್ ತಾಲೀಮ್ ವಿಲ್ ಸ್ಟಾರ್ಟ್ ಓಕೆ ಅದ ನಂತರ ಇವತ್ತು ಬೆಳಿಗ್ಗೆ ಅಭಿಮನ್ಯು ಆನೆ ಕೆ ಅರೌಂಡ್ 75% 750 kg ತನಕ ಭಾರ ಹಾಕಿ ನಾವು ಬನ್ನಿ ಮಂಟಪ ತನಕ ಹೋಗಿದ್ದೀವಿ ಸೊ ಅದರಲ್ಲಿ ಎವ್ರಿಥಿಂಗ್ ವಾಸ್ ಅಂಡರ್ ಕಂಟ್ರೋಲ್ 5 ಆನೆಗೆ 50% ಆಲ್ರೆಡಿ ಭಾರ ಹಾಕಾಗಿದೆ ಅದರಲ್ಲಿ ಸೆಲೆಕ್ಟೆಡ್ ಆನೆಗೆ 75% ಇನ್ನೂ ಅದರಲ್ಲಿ ಸೆಲೆಕ್ಟೆಡ್ ಆನೆಗೆ 100% ಭಾರ ಹಾಕಿ ನಾವು ಒಂದು ದಿನ ಬಿಟ್ಟು ಬನ್ನಿ ಮಂಟಪಕ್ಕೆ ಹೋಗ್ತಾ ಇದ್ದೀವಿ ಸೊ ಟಿಲ್ ಡೇಟ್ ಎಲ್ಲ ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ಹೋಗ್ತಾ ಇದೆ ಎಲ್ಲ ಆನೆದು ಆನೆ ಸಿಬ್ಬಂದಿಗೂ ನಮ್ಮ ಹಾತ್ ಕವಾಡಿ ಎಲ್ಲರದು ಆರೋಗ್ಯ ಚೆನ್ನಾಗಿದೆ ಸೊ ಇವತ್ತು ನಮ್ಮದು ಫುಲ್ ಟೀಮ್ ಕಂಪ್ಲೀಟ್ ಆಗಿದೆ ಆನೆ ಬಗ್ಗೆ ಆ್ಯಂಡ್ ಮಕ್ಕಳು ಕೂಡ ಎಲ್ಲ ಬಂದಿದೆ ಸೊ ಸ್ಕೂಲ್ಸ್ ವಿಲ್ ಆಲ್ಸೋ ಸ್ಟಾರ್ಟ್ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಹಾದೇವಪ್ಪ ಸರ್ದು ಟೈಮ್ ಕೇಳಿದ್ವಿ ಸೊ ಟೈಮ್ ಸಿಕ್ಕಿದ ತಕ್ಷಣ ಸ್ಕೂಲ್ದು ಇನಾಗ್ರೇಷನ್ ಮಾಡಿ ಒಂದು ದಿನ ಅವರು ಹೋಸ್ಟ್ ಮಾಡ್ತಾರೆ ತಿಂಡಿಗೆ ಆ್ಯಂಡ್ ದೆನ್ ಎವ್ರಿಥಿಂಗ್ ವಿಲ್ ಬಿ ಆನ್ ಫುಲ್ ಫ್ಲೈ ಕೋಆಪರೇಷನ್ ಮಾಡ್ತಾ ಇದೆ ಫಸ್ಟ್ ತಂಡದಲ್ಲಿ ಕಂಜನ್ ಇತ್ತು ಹೊಸ ಆನೆ ಆ ಹೊಸ ಆನೆದು ನೀವೆಲ್ಲ ಕೂಡ ನೋಡಿದ್ದೀರಾ ಇದೆ ಇನ್ನೂ 3 ಆನೆ ಹೊಸ ಯಾರು ಬಂದಿದೆ ರೋಹಿತ್ ಲಕ್ಷ್ಮಿ ಮತ್ತು ಹಿರಣ್ಯ ಆ 3 ಆನೆದು ಕೂಡ ನಾವು ಕ್ಯಾಂಪ್ದಲ್ಲಿ ಹೋಗಿ ಬಿಹೇವಿಯರ್ ನೋಡಿ ಮತ್ತು ಹೆಲ್ತ್ ನೋಡಿ ಕರ್ಕೊಂಬಂದಿದ್ದೀವಿ ವಿ ವಿಲ್ ಬಿ ಫರ್ದರ್ ಇನ್ ಟು ಸೂಪರ್ವಿಷನ್ ಆ್ಯಂಡ್ ಬೇಸ್ಡ್ ಆನ್ ಫೀಡ್ಬ್ಯಾಕ್ ನಾವು ಮುಂದೆ ಪ್ಲ್ಯಾನ್ ಮಾಡ್ತೀವಿ ಇವತ್ತು ಅದು 5 ಆನೆದಲ್ಲಿ ರೋಹಿತ್ ಮತ್ತು ಹಿರಣ್ಯ ರಾಮಾಪುರ ಕ್ಯಾಂಪ್ ಲಕ್ಷ್ಮಿ ದೊಡ್ಡ ಹರ್ವೆ ಕ್ಯಾಂಪ್ ಯಾರ್ದು ಕನ್ಫ್ಯೂಷನ್ ಆಗಬಾರ್ದು ಲಾಸ್ಟ್ ಇಯರ್ ಯಾವ ಲಕ್ಷ್ಮಿ ಬಂದಿದ್ರು ಆ ಲಕ್ಷ್ಮಿ ಬೇರೆ ಆ ಲಕ್ಷ್ಮಿ ರಾಮಾಪುರ ಕ್ಯಾಂಪಿಂದ ಇತ್ತು ಈ ಲಕ್ಷ್ಮಿ ಈಸ್ ಫ್ರಮ್ ದೊಡ್ಡ ಹರ್ವೆ ಕ್ಯಾಂಪ್ ಇನ್ನೂ 2 ಆನೆ ಸುಗ್ರೀವ ಮತ್ತು ಪ್ರಶಾಂತ ಅವರು ದುಬಾರೆ ಕ್ಯಾಂಪಿಂದ ಬಂದಿದ್ದಾರೆ ಪ್ರಶಾಂತ ಕೋವಿಡ್ಗಿಂತ ಮುಂಚೆ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಸುಗ್ರೀವ ದಸರಾ 2022ದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು